ಹಾಯ್ ಫ್ರೆಂಡ್ಸ್, ಇವತ್ತಿನಲ್ಲಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕನ್ನಡ ಸಬ್ಜೆಕ್ಟ್ ಮೇಲೆ ಬ್ಲೂ ಪ್ರಿಂಟ್ ಯಾವ ರೀತಿ ಒಳಗೊಂಡಿದೆ ಒಂದ್ಸಾರಿ ವೀಡಿಯೋ ನೋಡ್ಕೊಳ್ಳಿ. ಎಲ್ಲರಿಗೂ ಅರ್ಥ ಆಗತ್ತೆ ಯಾವ ರೀತಿ ಒಳಗೊಂಡಿದ್ದೆ ಬ್ಲೂ ಪ್ರಿಂಟ್. ಇನ್ನೊಂದು ವಿಷಯ ವೆರಿ ವೆರಿ ಇಂಪಾರ್ಟೆಂಟ್, ಅದು ವಿಷಯ ಏನಂದರೆ ದ್ವಿತೀಯ ಪಿ ಯು ಸಿ ಪಾಸ್ ಆಗುವವರೆಗೂ ನಾವು ನಿಮ್ಮ ಕೈ ಬಿಡುವುದಿಲ್ಲ, ಹಾಗೆ ನೀವು ಕೂಡ ನಮಗೆ ಪ್ರೋತ್ಸಾಹ ನೀಡಬೇಕು, ಆಗ ಮಾತ್ರ ಒಬ್ರಕ್ಕೊಬ್ಬರು ಬೆಳೆಯೋದು. ಸೊ ಫ್ರೆಂಡ್ಸ್, ನಾವೊಬ್ಬ ನಿಮ್ಮ ಫ್ರೆಂಡ್ ಅಂತ ತಿಳ್ಕೊಳ್ಳಿ ಸಾಕು. ಮಿಸ್ ಮಾಡಿದ್ದೇನು, ಪ್ರಾರಂಭಿಸೋಣ. ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಿದ್ರು, ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಿದ್ರು ಸಬ್ಜೆಕ್ಟ್ ಬ್ಲೂ ಪ್ರಿಂಟ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ಇದು ಪ್ರಥಮ ಭಾಷೆ ಕನ್ನಡ ಆಗಿದೆ. ಆಲ್ರೆಡಿ ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳು ಕೂಡ ಕನ್ನಡ ಸಬ್ಜೆಕ್ಟ್ ಮೇಲೆ ಬ್ಲೂ ಪ್ರಿಂಟ್ ಯಾವ ರೀತಿ ಒಳಗೊಂಡಿದೆ ಅವರಿಗೆ ಕೂಡ ಮಾಹಿತಿ ಕೊಟ್ಟಿದ್ದೆ. ಈಗ ನಿಮಗೆ ಅಂದರೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಒಳಗೊಂಡಿದೆ ಬ್ಲೂ ಪ್ರಿಂಟ್ ನೋಡ್ಬೋದು. ಇಲ್ಲಿ ನೋಡ್ಬೋದು, ಪದ್ಯ ಭಾಗದಲ್ಲಿ ಕದ್ದಡಿದ ಸಲ್ಲಂ ತಿಳವಂದದೆ, ಎರಡು ಅಂಕದ ಒಂದೇ ಪ್ರಶ್ನೆ ಆಗಿರುತ್ತೆ, ಐದು ಅಂಕದ ಒಂದು ಪ್ರಶ್ನೆ ಆಗಿರುತ್ತೆ, ಟೋಟಲ್ 7 ಅಂಕ ಸಿಗುವ ಸಾಧ್ಯತೆ ಕೂಡ ಆಗಿದೆ. ವಚನಗಳಲ್ಲಿ ಒಂದು ಅಂಕದ ಪ್ರಶ್ನೆ ಒಂದೇ ಆಗಿರುತ್ತೆ, ಇದು ಏನು ಇಂಪಾರ್ಟೆಂಟ್ ಆಗಿರುವುದಿಲ್ಲ. ನೆಕ್ಸ್ಟ್, ಇನ್ನೂ ಹುಟ್ಟದೇ ಇರಲಿ ನಾರಿಯರನ್ನ ಒಲವು, ಎರಡು ಅಂಕದ ಒಂದು ಪ್ರಶ್ನೆ ಆಗಿರುತ್ತೆ, ನಾಲ್ಕು ಅಂಕದ ಒಂದೇ ಪ್ರಶ್ನೆ ಆಗಿರುತ್ತೆ, ಟೋಟಲ್ 6 ಅಂಕಗಳು. ಈ ರೀತಿ ಒಳಗೊಂಡಿದೆ ಬ್ಲೂ ಪ್ರಿಂಟ್. ಫ್ರೆಂಡ್ಸ್, ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿದರೆ ವೀಡಿಯೋ ಲಾಂಗ್ ಆಗುತ್ತೆ, ಅದಕ್ಕೋಸ್ಕರ ನಿಮಗೆ ಒಂದೊಂದು ಪೇಜ್ ಸ್ಕ್ರಾಲ್ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಮತ್ತು ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಇನ್ನೊಂದು ವಿಷಯ, ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವೀಡಿಯೋ ಮಾಡಬೇಕು ಅದು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಸೊ ಒಂದೊಂದು ಪೇಜ್ ಸ್ಕ್ರಾಲ್ ಮಾಡ್ತಾಯಿದ್ದೀನಿ, ನೋಡಿಕೊಳ್ಳಿ. ಸೊ ಫ್ರೆಂಡ್ಸ್, ಈ ಬ್ಲೂ ಪ್ರಿಂಟ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನಮಗೆ ಇನ್ಸ್ಟಾಗ್ರಾಮ್ ಮೂಲಕ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಸಹಾಯ ಆಗಿದ್ದೇನ ಭಾವಿಸಿದ್ದೀನಿ. ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಕೂಡ ಮಾಡಿ. ಧನ್ಯವಾದಗಳು.